ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡೋಣ. ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ವಾದವನ್ನು ಮಂಡಿಸಲಾಗ್ತಾ ಇದೆ. ಕಾವೇರಿ ಪ್ರಾಧಿಕಾರಕ್ಕೆ ರಾಜ್ಯದ ಜಲಾಶಯಗಳ ಸ್ಥಿತಿಗತಿಗಳ ಬಗ್ಗೆ ವರದಿಯನ್ನ ನೀಡಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಧ್ಯಕ್ಷರಿಂದ ವರದಿ ಸಲ್ಲಿಕೆಯಾಗಿರುವಂತಹ ಮಾಹಿತಿ ಈಗ ಬರ್ತಾ ಇದೆ. ತಮಿಳುನಾಡು ಕೇಳ್ತಾ ಇರೋದು 31.14 TMC ನೀರನ್ನ 2.4 TMC ನೀರನ್ನ ಕೊಡಿ ಅಂತ ಕೇಳ್ತಾ ಇದೆ. ಬಟ್ ಕುಡಿಯೋಕೆ ನೀರಿಲ್ಲ, ಬೆಳೆಗಳಿಗೆ ಹೇಗೆ ನೀರು ಬಿಡೋಣ ಅನ್ನೋದು ನಮ್ಮ ವಾದ. ಜೊತೆಗೆ ಇನ್ನೊಂದು ಆರೋಪವನ್ನು ಕೂಡ ತಮಿಳುನಾಡು ಮಾಡ್ತಾ ಇದೆ. ಜೂನ್ ತಿಂಗಳ 9 TMC ನೀರನ್ನು ಕೂಡ ಕರ್ನಾಟಕ ಇಲ್ಲಿಯವರೆಗೂ ಬಿಟ್ಟಿಲ್ಲ ಅಂತ ಹೇಳಿ. ನೀರೇ ಇಲ್ಲ ಸ್ವಾಮಿ, ಎಲ್ಲಿಂದ ನೀರು ಬಿಡೋದು? ಇಡೀ ಜಲಾನಯನ ಪ್ರದೇಶದಲ್ಲಿ ನೋಡೋದಾದರೆ ಕೇವಲ 13 TMC ನೀರು ಮಾತ್ರ ಇದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಎಲ್ಲ ತೆಗೆದ್ರೆ ಉಳಿಯೋದೇ ಕಡಿಮೆ. ನೀರು ಹೇಗೆ ಬಿಡೋಕ್ಕಾಗತ್ತೆ? ಕುಡಿಯೋಕೆ ನೀರಿಲ್ಲದೆ ಇರುವಾಗ ಬೆಳೆಗಳಿಗೆ ಹೇಗೆ ನೀರು ಕೇಳ್ತಾ ಇದ್ದೀರಾ? ಇದು ದೊಡ್ಡ ಮಟ್ಟದಲ್ಲಿ ವಾದ ಮತ್ತು ಪ್ರತಿವಾದ ಈಗ ಕಾವೇರಿ ಪ್ರಾಧಿಕಾರದಲ್ಲಿ ನಡೀತಾ ಇದೆ, ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ. ಓಕೆ, ಒಂದು ಕಡೆ ಕರ್ನಾಟಕದ ಕಾವೇರಿ ಪ್ರಾಧಿಕಾರದ ಸಭೆ ನಡೀತಾ ಇದೆ, ಅಲ್ಲಿ ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದಿ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದೆಹಲಿಯಿಂದ. ಮಗದೊಂದು ಕಡೆ ಮಂಡ್ಯದಲ್ಲೂ ಕೂಡ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಸಂತೋಷ ದಿಂಡಗೂರು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ. ಎಸ್ ಶಬೀರ್, ಕಾವೇರಿ ಪ್ರಾಧಿಕಾರದಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ ಡೆವಲಪ್ಮೆಂಟ್? ಅರುಣ್, ಇನ್ನೂ ಕೂಡ ಸಭೆ ನಡೀತಾ ಇರುವಂತದ್ದು. ಈಗ ಸದ್ಯಕ್ಕೆ ಊಟದ ವಿರಾಮ, ಭೋಜನದ ವಿರಾಮ ತೆಗೆದುಕೊಂಡಿರುವಂತದ್ದು. ಭೋಜನದ ವಿರಾಮದ ಬಳಿಕ ಮತ್ತೆ ಕೂಡ ಸಭೆ ಮುಂದುವರಿಯುತ್ತೆ. ಈಗಾಗಲೇ ಸಾಕಷ್ಟು ದೀರ್ಘ ಸಮಾಲೋಚನೆ ನಡೀತಾ ಇರುವಂತದ್ದು. ಯಾಕಂದ್ರೆ ಒಂದ್ ಕಡೆ ತಮಿಳುನಾಡು ನೀರಿಗಾಗಿ ಪಟ್ಟಣ ಹಿಡಿದಿರುವಂತದ್ದು, ನಮ್ಗೆ ನೀರು ಬೇಕೇ ಬೇಕು ಅನ್ನೋ ಒಂದು ವಾದವನ್ನ ಮಂಡಿಸ್ತಾ ಇರುವಂತದ್ದು. ಆದ್ರೆ ಕರ್ನಾಟಕ ಮಾತ್ರ ಇಲ್ಲದ ನೀರನ್ನ ಎಲ್ಲಿಂದ ತಂದು ಕೊಡೋದು ಅನ್ನೋ ಒಂದು ಪ್ರಶ್ನೆಯನ್ನ ಪ್ರಾಧಿಕಾರದ ಮುಂದೆ ಇಡ್ತಾ ಇರುವಂತದ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ಈಗ ನೀರೇ ಇಲ್ಲ. ಸುಮಾರು 7 TMC ಅಷ್ಟು, ಅಂದ್ರೆ ಡೆಡ್ ಸ್ಟೋರೇಜ್ ಅನ್ನ ಹೊರತುಪಡಿಸಿ ಸುಮಾರು 7 TMC ಅಷ್ಟು ನೀರು ಕರ್ನಾಟಕದಲ್ಲಿದೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಕುಡಿಯುವ ನೀರಿಗೆ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಆದಾಗ್ಯೂ 9 TMC ನೀರನ್ನ ಹರಿಸೋದು ಹೇಗೆ ಸಾಧ್ಯ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಶಬೀರ್, ಇನ್ನೊಂದ್ ಕಡೆ ಮಂಡ್ಯಕ್ಕೆ ತೆರಳ್ತಾ ಇದ್ದೀನಿ. ಸಂತೋಷ್, ಸದ್ಯಕ್ಕೆ ಪ್ರತಿಭಟನೆ ಅಂದ್ರೆ ಕಾಯ್ತಾ ಇದ್ದಾರಾ, ಏನ್ ಬರುತ್ತೆ ತೀರ್ಪು ಅನ್ನೋದ್ರ ಮೇಲೆ? ಅರುಣ್, ತಮಿಳುನಾಡು ಅವರೇನೋ ನೀರನ್ನ ಕೇಳ್ತಿದ್ದಾರೆ. ಪ್ರಾಧಿಕಾರದಲ್ಲಿ ಇವತ್ತು ತೀರ್ಪು ಯಾವ ರೀತಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮಂಡ್ಯ ರೈತರು ಕೂಡ ಇದ್ದಾರೆ. ಸತತವಾಗಿ 5 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನ ಇಲ್ಲಿ ಮಂಡ್ಯ ರೈತರು ನಡೆಸ್ತಾ ಇರತಕ್ಕಂಥದ್ದು, ಆ ದೃಶ್ಯವನ್ನ ನೀವು ಈಗ ನೋಡ್ತಾ ಇದ್ದೀರಿ. ಮನೆಗಳಿಗೆ ಹೋಗಿಲ್ಲ 5 ದಿನದಿಂದ ರೈತರು. ಸಂಪೂರ್ಣ ಎಲ್ಲಾ ಬೆಳೆ ಕೂಡ ಒಣಗ್ತಾ ಇದೆ. ಬೆಳೆಗಳಿಗೆ ನೀರಿಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇವತ್ತಿನ ತೀರ್ಪು ಏನಾಗಬಹುದು ಅಂತೇಳಿ ರೈತರು ಕಾಯ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲೇ ಅಡಿಗೆಯನ್ನ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಅವರು ಮನೆಗಳಿಗೆ ಹೋಗಿಲ್ಲ, 5 ದಿನವಾಗಿದೆ. ಇಲ್ಲೇ ಕುಳಿತಿದ್ದಾರೆ, ಇಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ, ಇಲ್ಲೇ ಊಟ ಮಾಡ್ತಿದ್ದಾರೆ. ನಮ್ಮ ಡ್ಯಾಮ್ನಲ್ಲೂ ಕೂಡ ನೀರಿಲ್ಲ. KRS ಅಣೆಕಟ್ಟೆಯಲ್ಲಿ ಕೇವಲ 79 ಅಡಿಯಷ್ಟು ನೀರಿದೆ, ಅಂದ್ರೆ ಸುಮಾರು 10 TMC ಅಷ್ಟು ಮಾತ್ರ ನೀರಿದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಅನ್ನ ಕಳೆದ್ರೆ ನಮಗೆ ಸಿಗ್ತಕ್ಕಂಥದ್ದೇ ಕೇವಲ 5 TMC ನೀರು. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಹೇಗೆ ನೀರನ್ನ ಕೊಡುವುದು ಅಂತಕ್ಕಂಥದ್ದು ಇಲ್ಲಿ ರೈತರ ಪ್ರಶ್ನೆ ಆಗಿದೆ. ಇಲ್ಲಿ ರೈತ ಮುಖಂಡರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯ ಅವರು ನಮ್ಮ ಜೊತೆಲಿದ್ದಾರೆ. ಪ್ರಾಧಿಕಾರದ ಸಭೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಅಷ್ಟು ನೀರು ಬಿಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಸರ್, ಈಗ ಪ್ರಾಧಿಕಾರದಲ್ಲಿ ಏನು ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ನಾವು ನೋಡ್ತೀವಿ. ಸಾಧ್ಯ ಆಗುತ್ತಾ ಇಲ್ಲ ಅನ್ನೋದು ಎಷ್ಟು ಬೇಕು ಅನ್ನೋದನ್ನು ಕೇಳ್ತಾರೆ. ಎಷ್ಟು ಇದೆ ಅನ್ನೋದನ್ನ ನೋಡಬೇಕು. ನಮ್ಗೆ ಎಷ್ಟು ಕುಡಿಯೋಕ್ಕೆ ನೀರು, ಎಷ್ಟು ಯಾವ ಲಿಮಿಟಲ್ಲಿ ಇರಬೇಕು ಅದನ್ನೆಲ್ಲ ಗೊತ್ತಾದ್ಮೇಲೆ ನಾವುಗಳು ಹೇಳ್ಬೋದು ಆನ್ಸರ್. ನಮ್ಮ ಮಂಡ್ಯದ ರೈತರ ಪರಿಸ್ಥಿತಿ ಹೇಗಿದೆ ಸರ್? ತುಂಬ ಕೆಟ್ಟೋಗಿದೆ. ನೀವು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. 60 ಲಕ್ಷ ಟನ್ ಕಬ್ಬು ಬೆಳೆದು ನಿಂತಿದೆ, ಅದಕ್ಕೆ ನೀರು ಬೇಕು 60 ಲಕ್ಷ ಟನ್. ಈಗಾಗಲೇ ಶುಗರ್ ಫ್ಯಾಕ್ಟ್ರಿಯವರು ಬಂದು ಈಗ ಓಕೆ, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಎಸ್, ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಮಳೆ ಬಂದ್ರೆ ಮಾತ್ರ ನೀರನ್ನ ಬಿಡಿ, ಒಳಹರಿವು ಇದ್ದಲ್ಲಿ ಮಾತ್ರ ತಮಿಳುನಾಡಿಗೆ ನೀರನ್ನ ಬಿಡಲು ಆದೇಶವನ್ನ ಕೊಟ್ಟಿದೆ ಕಾವೇರಿ ಪ್ರಾಧಿಕಾರ. ಗುಡ್ ಒಂದು ಡಿಸಿಷನ್ ನಮಗೆ. ನಮ್ಮ ಪರವಾಗಿ ಇದ್ದಂಥ ವಾದ ಇದು, ನೀರೇ ಇಲ್ಲ ಎಲ್ಲಿಂದ ಬಿಡೋದು, ಮಳೆ ಬಂದರೆ ಬಿಡ್ತೀವಿ ಅಂತ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಈಗ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ತಕ್ಕ ಮಟ್ಟಿಗೆ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಆಗಿದೆ. ಮಳೆ ಬಂದರೆ ಮಾತ್ರ ನೀರನ್ನು ಬಿಡಿ ಅಂತ ಕಾವೇರಿ ಪ್ರಾಧಿಕಾರ ಆದೇಶವನ್ನು ಕೊಟ್ಟಿದೆ. ಒಳಹರಿವು ಇದ್ದಲ್ಲಿ ಮಾತ್ರ ತಮಿಳುನಾಡಿಗೆ ನೀರನ್ನು ಬಿಡಲು ಆದೇಶವನ್ನು ನೀಡಿದೆ ಕಾವೇರಿ ಪ್ರಾಧಿಕಾರ. ಸೊ ಹಾಗಾಗಿ ಮಳೆ ಬರುವವರೆಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ, ಯಾವ ನೀರನ್ನು ಬಿಡುವಂಥ ಅವಶ್ಯಕತೆ ಸದ್ಯಕ್ಕಿಲ್ಲ. ಕಾವೇರಿ ಜಲಾನಯನ
ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನ ಸದ್ಯಕ್ಕೆ ರಿಲೀಫ್, ನಾವು ಕೂಡ ಬೆಂಗಳೂರಿನ ಜನ ಸ್ವಲ್ಪ ರಿಲೀಫ್, ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತಹ ಸದ್ಯಕ್ಕೆ ತಾತ್ಕಾಲಿಕವಾದಂತಹ ಪರಿಹಾರ ಸಿಕ್ಕಿರೋದೇನು ಅಂದ್ರೆ, ಮಳೆ ಬರುವವರೆಗೂ ನೀರನ್ನ ಬಿಡುವ ಹಾಗಿಲ್ಲ, ಒಳಹರಿವು ಇದ್ದಲ್ಲಿ ಮಾತ್ರ ನೀರನ್ನ ಬಿಡೋಕೆ ಕಾವೇರಿ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಕರ್ನಾಟಕ ವಾದಕ್ಕೆ ಪ್ರಾಧಿಕಾರ ಮನ್ನಣೆಯನ್ನ ಕೊಟ್ಟಿದೆ. ಓಕೆ, ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಇಟ್ಸ್ ಎ ಗುಡ್ ನ್ಯೂಸ್ ಅಂತ ಅನಿಸ್ತಾ ಇದೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕಾವೇರಿ ಪ್ರಾಧಿಕಾರದ ಆದೇಶ ಏನಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ. ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಒಳಹರಿವು ಇದ್ದಲ್ಲಿ ಮಾತ್ರ ತಮಿಳುನಾಡಿಗೆ ನೀರು ಬಿಡಲು ಆದೇಶವನ್ನ ಕೊಟ್ಟಿದೆ ಕಾವೇರಿ ಪ್ರಾಧಿಕಾರ. ಮಳೆ ಬಂದ್ರೆ ಮಾತ್ರ ನೀರನ್ನ ಬಿಡಿ ಅಂತ ಹೇಳಿದ್ದಾರೆ. ಸೊ ಮಳೆ ಬಂದಾಗ ನೀರನ್ನ ಬಿಡೋಣ, ಸದ್ಯಕ್ಕಂತೂ ನೀರಿಲ್ಲ, ಕುಡಿಯೋಕೆ ಎಷ್ಟಿದೆಯೋ ಅಷ್ಟು ಬಳಸ್ಕೊಳ್ಳೋಣ, ಆದ್ರೆ ಬೆಳೆಗಳಿಗೆ ತಮಿಳುನಾಡಿಗೆ ಬಿಡೋಕಂತೂ ನೀರಿಲ್ಲ, ಮಳೆ ಬಂದಾಗ ಬಿಡಿ ಅಂತ ಕಾವೇರಿ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿದೆ. ಎಸ್, ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ. ಶಬೀರ್, ಒಂದ್ ರೀತಿಯಾಗಿ ಖುಷಿಯ ವಿಚಾರ ಈ ಸುದ್ದಿ. ಶಬೀರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಸುದ್ದಿ ತುಂಬಾ ಖುಷಿ ಕೊಡ್ತಾ ಇದೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮಳೆ ಬಂದ್ರೆ ನೀರು ಬಿಡಿ, ಒಳಹರಿವು ಇದ್ದಲ್ಲಿ ಮಾತ್ರ ತಮಿಳುನಾಡಿಗೆ ನೀರನ್ನ ಬಿಡಲು ಆದೇಶವನ್ನ ಕೊಡ್ತಾ ಇದ್ದಾರೆ. ಎಸ್, ಸಂತೋಷ್ ಮಂಡ್ಯದಿಂದ ನನ್ನ ಸಹೋದ್ಯೋಗಿ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ, ಒಂದ್ ರೀತಿಯಾಗಿ ಖುಷಿಯ ವಿಚಾರ ಏನು ಅಂತಂದ್ರೆ, ಕರ್ನಾಟಕದ ವಾದಕ್ಕೆ ಪ್ರಾಧಿಕಾರ ಮನ್ನಣೆಯನ್ನ ಕೊಟ್ಟಿದೆ. ಮಳೆ ಆದ್ರೆ ಮಾತ್ರ ನೀರು ಬಿಡಿ, ಅಲ್ಲಿಯವರೆಗೂ ಬಿಡಬೇಡಿ, ಒಳಹರಿವು ಆದ್ರೆ ನೀರು ಬಿಡಿ ಅಂತಿದ್ದಾರೆ. ಒಂದ್ ರೀತಿ ಇದನ್ನ ಸದ್ಯದ ಮಟ್ಟಿಗೆ ಒಂದು ಖುಷಿಯ ವಿಷಯ ಅಂತಾನೆ ಹೇಳ್ಬೋದು. ಪ್ರಾಧಿಕಾರ ಹೇಳ್ತಾ ಇದೆ ಮಳೆ ಆದ್ರೆ ಮಾತ್ರ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿ. ಸತತ 5 ದಿನಗಳಿಂದ ಇಲ್ಲಿ ನೀರಿಗಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರತಕ್ಕಂತಹ ಮಂಡ್ಯ ರೈತರು ನನ್ನ ಜೊತೆಲಿದ್ದಾರೆ. ಈ ಒಂದು ನಿರ್ಧಾರ ತೀರ್ಪು ನನಗೆ ಖುಷಿಯಾಗಿದೆ, ಆದ್ರೆ ರೈತರು ಇದಕ್ಕೆ ಏನನ್ನ ಹೇಳ್ತಾರೆ ಕಿರಣ? ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾರೆ, ರೈತ ಸಂಘದ ಜಿಲ್ಲಾಧ್ಯಕ್ಷರು. ಸರ್ ನಮಸ್ಕಾರ. ಮಳೆ ಆದ್ರೆ ಮಾತ್ರ ನೀರು ಬಿಡಿ ಅಂತ ಹೇಳಿದೆ, ಈ ತೀರ್ಪಿನ ಬಗ್ಗೆ ಏನ್ ಹೇಳ್ತೀವಿ? ಸ್ವಾಗತ ಮಾಡ್ತೀವಿ ಸರ್. ಯಾಕೆಂದ್ರೆ ನೀರು ನಿರ್ವಹಣಾ ಮಂಡಳಿಯ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತು ಅದು ಸ್ವಾಗತಾರ್ಹ. ವಾಸ್ತವ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದೆ. ಇವಾಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಂಡು ಕ್ರಮ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ ಸರ್. ಒಂದು, ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ 5 ದಿನದಿಂದ, ಈಗ ಮಳೆ ಆದ್ರೆ ಮಾತ್ರ ನೀರು ಬಿಡಿ ಅಂತಿದ್ದಾರೆ, ಈ ಒಂದು ಪರಿಸ್ಥಿತಿಯಲ್ಲಿ ಮಂಡ್ಯ ಜಿಲ್ಲೆ ರೈತರಿಗೆ ಯಾವ ತರ ಹೆಲ್ಪ್ ಆಗ್ಬೋದು ಸರ್? ಮಳೆ ಆದ್ರೆ ನೀರು ಬಿಡಿ ಅನ್ನೋದು ಅದು ಈಸಿ ಆನ್ಸರ್. ಅದು ಇವಾಗ ಏನಂದ್ರೆ ರಾಜ್ಯ ಸರ್ಕಾರದವರು ಇದನ್ನ ಈ ಏನು ಡಿಸಿಷನ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವರು ಈಗ ಕುಡಿಯಕ್ಕೆ ನೀರು ಎಷ್ಟು ಬೇಕು ಎಷ್ಟಿದೆ ಅದ್ರ ಮೇಲೆ ಈಗ 1 TMC ಆದರೆ ಕುಡಿಯಕ್ಕೆ ನೀರು 13 ದಿನ ಬರ್ತದೆ. 13 ದಿನ ಸಿ 2 TMC ಆದರೆ 26 ದಿನ. ಸೊ ಅದಕ್ಕೆ ಕುಡಿಯೋಕ್ಕೆ ತಾಪತ್ರೆ ಆಗಲ್ಲ, ಯಾಕೆಂದರೆ ಈಗ ಮಾನ್ಸೂನ್ ಶುರು ಆಯ್ತದೆ. ಮಾನ್ಸೂನ್ ಶುರು ಆಗಿರೋದ್ರಿಂದ ಅಷ್ಟು ದಿನ ತಡೆಯೋ ಶಕ್ತಿ ಇದೆ ಇವಾಗಿರೋ ಕೆಪಾಸಿಟಿಯಲ್ಲಿ. ನಮ್ಗೆ ಗೊತ್ತಿರೋ ಹಾಗೆ ಬೆಳೆಗಳಿಗೆ ಬಿಡ್ಬೋದು. ಅದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವರು ಆ ನಿಟ್ಟಿನಲ್ಲಿ ನೀರು ಬಿಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು. ಮಳೆ ಆದ್ರೆ ಮಾತ್ರ ನೀರು ಬಿಡಿ ಅಂತ ಇದ್ದಾರೆ. ಒಂದ್ ಕಡೆ ಮಳೆ ಆದ್ರೆ ನೀರು ಬಿಡೋದು, ಇನ್ನೊಂದ್ ಕಡೆ ಬೆಳೆಗಳಿಗೆ ನೀರು ಬಿಡಬೇಕು ಅಂತ ಕೇಳ್ತಿದ್ದೀರಿ, ಯಾವ ತರ ಇರುತ್ತೆ ಹೋರಾಟ? ಏನು ಮಳೆ ಆದ್ರೆ ನೀರು ಬಿಡಿ ಅಂತಕ್ಕಂತ ವಾಸ್ತವಾಂಶನ ಅರ್ಥಕೊಂಡಿರೋದಕ್ಕೆ ಸ್ವಾಗತಾರ್ಹ. ಅದೇ ರೀತಿ ಇವತ್ತು ಆಲ್ರೆಡಿ ಇರ್ತಕ್ಕಂತ ಕಬ್ಬಿನ ಬೆಳೆಗಳಿಗೆ, ಜನ ಜಾನುವಾರುಗಳಿಗೆ, ಬೆಳೆಗಳು ಬೆಳೀತಾ ಇರ್ತಕ್ಕಂತ ಬೆಳೆಗಳಿಗೆ ಸಾಕಷ್ಟು ನೀರು ಬೇಕು. ಆ ನೀರನ್ನ ಈ ಕೂಡ್ಲೆ ಸರ್ಕಾರ ಒತ್ತಾಯ ಮಾಡಿ ನೀರಿನ ನಾಲೆಗಳಲ್ಲಿ ನೀರು ಬಿಟ್ಟು ರೈತರ ಬೆಳೆಗಳನ್ನ ಉಳಿಸಬೇಕು ಅನ್ನತಕ್ಕಂಥದ್ದೇ ನಮ್ಮೆಲ್ಲರ ಆಗ್ರಹ ಆಗಿದೆ. ಓಕೆ ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ದೆಹಲಿಗೆ ತೆರಳುತ್ತಾ ಇದ್ದೀನಿ. ಶಬೀರ್ ನನ್ನ ಜೊತೆಗೆ ನೇರ ಸಂಪರ್ಕ ಸಿಗ್ತಾ ಇದ್ರೆ. ಶಬೀರ್, ಏನಿದೆ ಉಳಿದಂತ ಅಪ್ಡೇಟ್ಸ್? ಅರುಣ್, ನಿಜವಾಗ್ಲೂ ಕರ್ನಾಟಕದ ಹೋರಾಟಕ್ಕೆ ಇದೊಂದು ರೀತಿ ಗೆಲುವು ಅಂತಾನೆ ಹೇಳ್ಬೋದು. ಸುಮಾರು 40 TMC ನಾಲೆಗಳಿಗೆ ಬಿಟ್ಟಿರುವಂತಹ ನೀರಿನ ಬಗ್ಗೆ ಏನ್ ಹೇಳ್ತಾ ಇದೆ ಆದೇಶ? ಅರುಣ್, ಇನ್ನೊಮ್ಮೆ, ನಾಲೆಗಳಿಗೆ ನೀರು ಬಿಟ್ಟಿರೋದ್ರ ಬಗ್ಗೆ ಏನ್ ಹೇಳ್ತಾ ಇದೆ ಪ್ರಾಧಿಕಾರ? ಈಗ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ತಮಿಳುನಾಡಿಗೆ ಏನು ನೀರು ಬಿಡಬೇಕಾಗಿತ್ತು, ಅದು ಮಳೆ ಆದ್ರೆ ಬಿಡಬೇಕು ಅನ್ನೋ ಒಂದು ಆದೇಶವನ್ನ ಹೇಳಿತ್ತು. ಈ ಹಿಂದೆನೂ ಕೂಡ ಅದೇ ಒಂದು ಆದೇಶವನ್ನ ಹೇಳಿತ್ತು. ಮಾನ್ಸೂನ್ ಮಳೆ ಕರ್ನಾಟಕದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆದಲ್ಲಿ, ಒಳಹರಿವುಗಳು ಅಂದ್ರೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರುವಂತ ಡ್ಯಾಮ್ಗಳಿಗೆ ಒಳಹರಿವು ಹೆಚ್ಚಾದಲ್ಲಿ ಮಾತ್ರ ನೀರನ್ನ ಬಿಡಿ ಅನ್ನೋ ಒಂದು ಮಾತನ್ನ ಹೇಳಿತ್ತು. ಅದೇ ಆದೇಶವನ್ನ ಈಗ ಮುಂದುವರಿಸುವಂತೆ ಪ್ರಾಧಿಕಾರದ ಅಧ್ಯಕ್ಷ ಮಸೂದ್ ಹುಸೇನ್ ಅವರು ಹೇಳಿರುವಂತದ್ದು. ಹೀಗಾಗಿ ಕರ್ನಾಟಕ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಡುವಂತೆ ಆಗಿರುವಂತದ್ದು. ಯಾಕಂದ್ರೆ 40 TMC ಅಷ್ಟು ನೀರನ್ನ ತಮಿಳುನಾಡು ಕೇಳಿತ್ತು, ಆದ್ರೆ ಯಾವುದೇ ಕಾರಣಕ್ಕೂ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕ ವಾದ ಮಾಡಿತ್ತು. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಯಾವ ರೀತಿಯಾಗಿ ನಾವು ನೀರನ್ನ ಕೊಡಬೇಕು, ಇಲ್ಲದ ನೀರನ್ನ ಹೇಗೆ ತಂದು ಕೊಡಬೇಕು ಅನ್ನೋ ಒಂದು ವಾದವನ್ನ ಕೊನೆಗೂ ಪ್ರಾಧಿಕಾರ ಮನ್ನಣೆಗೆ ತೆಗೆದುಕೊಂಡಿರುವಂತದ್ದು, ಗಣನೆಗೆ ತೆಗೆದುಕೊಂಡಿರುವಂತದ್ದು. ಸರಿಯಾದ ಅಂಕಿ ಅಂಶಗಳನ್ನು ಕೂಡ ಕ್ರೋಢೀಕರಿಸಿ ಈಗಾಗಲೇ ಪ್ರಾಧಿಕಾರದ ಸಭೆಯ ಮುಂದೆ ಇಟ್ಟಿತ್ತು ಕರ್ನಾಟಕ. ಆ ಎಲ್ಲ ಅಂಕಿ ಅಂಶಗಳನ್ನ
ಪರಿಗಣಿಸಿ ಕರ್ನಾಟಕದಲ್ಲೂ ಕೂಡ ನೀರಿಲ್ಲ ಅನ್ನೋದು ಪ್ರಾಧಿಕಾರದ ಗಣನೆಗೆ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ತಮಿಳುನಾಡಿಗೆ ಏನು ನೀರನ್ನ ಬಿಡಬೇಕಾಗಿತ್ತು, ಅದು ಮುಂದಿನ ದಿನಗಳಲ್ಲಿ ಮಾನ್ಸೂನ್ ಉತ್ತಮ ರೀತಿಯಲ್ಲಿ ಆದಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಿ, ಇಲ್ಲ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಚಿಂತನೆ ಮಾಡೋಣ ಅನ್ನೋ ಒಂದು ಅಭಿಪ್ರಾಯವನ್ನ ಸದ್ಯಕ್ಕೆ ವ್ಯಕ್ತಪಡಿಸಿರುವಂತದ್ದು ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.